ಮಧ್ಯಾಹ್ನ 12 ಕಾಲ ಆಗಿದೆ. ನಾವು ಈಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಈಗ ಧರ್ಮಸ್ಥಳದಲ್ಲಿ ಮಿಂಚುದು ತುಲಾಭಾರ ಮತ್ತು ದೇವರ ದರ್ಶನ ಮಾಡಿಕೊಂಡು ನಾವು ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ. ಸೊ ಯೂಶ್ವಲಿ ಕ್ರೌಡೆಡ್ ಇರುತ್ತೆ ಧರ್ಮಸ್ಥಳ, ಬಟ್ ಲಕ್ಕಿಲಿ ನಾವು ಹೋದಾಗ ಇಲ್ಲಿ ಕಾಣ್ತಿದೆಯಲ್ಲ ಇಷ್ಟೇ ಕ್ರೌಡೆಡ್ ಇದ್ದು ಒಂದು ಸಹಿತ ಕ್ಯೂ ಅಂತ ಇರಲಿಲ್ಲ. ಹಾಗಾಗಿ ನಾವು ಸ್ಪೆಷಲ್ ಕ್ಯೂಸ್ಗೆ ಹೋಗಿ ಟಿಕೆಟ್ಸ್ ಏನು ತೊಗೊಂಡಿಲ್ಲ, ನಾರ್ಮಲ್ ಕ್ಯೂ ಅಲ್ಲೇ ಹೋದ್ವಿ. ಜಸ್ಟ್ 5 ಮಿನಿಟ್ಸಲ್ಲೇ ನಮ್ಮದು ದರ್ಶನ ಆಗಿಬಿಡ್ತು. ಇಲ್ಲಿ ಟಿಕೆಟ್ ಮಾಡಿಸಿ ಹಣ್ಣು ಕಾಯಿ ಪಡೆದುಕೊಂಡು ದೇವರ ದರ್ಶನಕ್ಕೆ ಮುಂದೆ ಹೋಗಬೇಕಾಗಿ ಕೇಳಿಕೊಂಡಿದ್ದೇವೆ. ಹಲೋ, ಮಿಂಚುದು ತುಲಾಭಾರ ಪ್ರಾಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಅವಳಿಗೆ ತುಲಾಭಾರ ಮಾಡಿಸಿದ್ದು ನವಧಾನ್ಯಗಳ ತುಲಾಭಾರ. ಸೊ ನೀವು ಆ ಥರ ಶುಗರ್ ಇಲ್ಲ ಬೆಲ್ಲ ಅಕ್ಕಿ ಹಾಗೆ ಸುಮಾರು ಐಟಮ್ಸ್ ಇರುತ್ತೆ. ಸೊ ನಾವು ಚೂಸ್ ಮಾಡಿದ್ದು ನವಧಾನ್ಯಗಳ ತುಲಾಭಾರ. ಈ ಪ್ರಾಸೆಸ್ ಅರೌಂಡ್ 5 to 6 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಮಿಂಚಿಗೆ ತಿರುಗಿಸ್ತಾ ಇದ್ರು, ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಅವಳಿಗೆ ಅದೇನಂತನೂ ಗೊತ್ತಿಲ್ಲ, ಸುಮ್ಮನೆ ಮಜಾ ಮಾಡ್ತಾ ಇದ್ಲು ಕೂತ್ಕೊಂಡು. ಸೊ ತುಲಾಭಾರ ಮುಗಿಸಿ ನಾವು ನೆಕ್ಸ್ಟು ಕ್ಯೂಗೆ ಹೋಗಿ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಮುಗಿಸ್ಕೊಂಡು ಅಲ್ಲಿಂದ ಬಿಟ್ವಿ. ಸೊ ಇಲ್ಲೇನು ಅಂದರೆ ಒಳಗೆ ಹೋದ ತಕ್ಷಣ ಇಲ್ಲಿ ಕ್ಯಾಮ್ರಾಸ್ ಅಲಾವ್ ಇಲ್ಲ. ಸೊ ನಾನು ಇಷ್ಟನೇ ಮಾಡಿದ್ದು, ಜಸ್ಟ್ ತುಲಾಭಾರ ಬೇಕಾದ್ರೆ ನೀವು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಅದಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಧರ್ಮಸ್ಥಳದಿಂದ 9 ಕಿಲೋಮೀಟರ್ ದೂರದಲ್ಲಿ ಉಜ್ರೆಯಲ್ಲಿ ಒಂದು ಲ್ಯಾವಿಶ್ ಆಗಿರೋ ಒಂದು ಹಿಂದೂ ಟೆಂಪಲ್ ಇದೆ. ಶ್ರೀರಾಮ ಮಂದಿರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಕಲರ್ಫುಲ್ ಸೀಲಿಂಗ್ಸ್ ಹಾಗೂ ಸ್ಟೋನ್ ಪಿನಾಕಲ್ಸ್ ಯೂಸ್ ಮಾಡಿ ಆ್ಯಂಡ್ ತುಂಬ ಒಳ್ಳೆ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ ಹೊರಗೆ. ಸೊ ಇದು ಒಂದು ಮಾಡರ್ನ್ ರಾಮ ಮಂದಿರ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಸೊ ನಾನು ಎಲ್ಲೂ ಈ ಥರದ ಮಂದಿರ ನೋಡಿರಲಿಲ್ಲ. ತುಂಬ ಕಲರ್ಫುಲ್ ಹಾಗೂ ತುಂಬ ರಿಚ್ ಆಗಿದೆ ಇದು. ರಾಮ ಕೃಷ್ಣ ನವದುರ್ಗೆಯರು ಇನ್ನು ಸುಮಾರು ಥರದ ದೇವರಿದೆ. ಒಂದೇ ಒಂದು ದೇವ್ರಿಗೆ ಸೀಮಿತ ಆಗಿಲ್ಲ. ಸೊ ಒಂದು ಗರ್ಭಗುಡಿಯಲ್ಲಿ ಒಂದು ಥರ ದೇವರಿದೆ. ಸೊ ಈ ಕಡೆ ಲೈನ್ ಮತ್ತು ಆ ಕಡೆ ಲೈನ್ ಪೂರ್ತಿ ದೇವರಿದೆ. ಇದು 2-story ಬಿಲ್ಡಿಂಗ್. ಸೊ ಇದು ರಾಮ ಮಂದಿರದ ಸೈಡ್ ವೇವ್. ಇನ್ನು 3 ಸೈಡ್ಸಲ್ಲೂ ಇದೇ ಥರ ಒಳ್ಳೆ ಆರ್ಕಿಟೆಕ್ಚರ್, ರಿಚ್ ಆರ್ಕಿಟೆಕ್ಚರ್ ಇದೆ. ಸೊ ಧರ್ಮಸ್ಥಳಕ್ಕೆ ಬಂದರೆ ಇಲ್ಲಿ ಬರೋದನ್ನ ಮರಿಬೇಡಿ. ತುಂಬ ಚೆನ್ನಾಗಿರೋಂತಹ ಒಂದು ಪ್ಲೇಸ್ ಇದು. ಸೊ ಇಷ್ಟು ಹೇಳ್ತಾ ಇದು ನನ್ನ ಧರ್ಮಸ್ಥಳ ಹಾಗೂ ರಾಮ ಮಂದಿರ ವಿಸಿಟ್ ಮಾಡಿದಂತಹ ವಿಡಿಯೋ. ಹೋಪ್ ಯು ಆಲ್ ಲೈಕ್ಡ್ ಇಟ್. ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.